ಇದು ರಮ್ಯನ್ ಹೇಳ್ತಿರೋದು. ರಮ್ಯ ಹಂಗಿದೆಯಾ, ಅಂಬರೀಷ್ ಅವರು ತೀರ್ಕೊಂಡಾಗ ನೀನು ಬಂದಿಲ್ಲ ಅಂತ ಎಲ್ಲರೂ ಮಾತಾಡಿದ್ರು, ಎಲ್ಲರಿಗೂ ಕೋಪ ಬಂತು. ಆ್ಯಂಡ್ ಆಮೇಲೆ ಗೊತ್ತಾಯಿತು ನಿನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂತ, ಕಾಲ್ಗೇನೋ ಆಗಿದೆ ಅಂತ. ಆ್ಯಂಡ್ ನಾನು ಹೇಳೋದಿಷ್ಟೇ, ಡಾಕ್ಟ್ರಿಗೆ ತೋರಿಸ್ಕೋ ಸರಿಯಾಗಿ, ಆ್ಯಂಡ್ ಆರೋಗ್ಯ ನೋಡ್ಕೋ. ಆ್ಯಂಡ್ ಜನರು ಕೂಡ ಇದನ್ನು ಅರ್ಥ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ಕಾಲಿನ ಪ್ರಾಬ್ಲಮ್ ಆಗಿರೋದ್ರಿಂದ ಅವಳು ಅಂಬರೀಷ್ ಅವ್ರನ್ನ ತೀರ್ಕೊಂಡೋಗಿ ಬರದೇ ಇರ್ಬೋದು, ಬಂದಿಲ್ಲ. ಸೊ ಅದನ್ನು ಮನ್ಸಿಗೆ ಹಾಕೊಂಬೇಡಿ. ಆ್ಯಂಡ್ ಹಿಂದೆ ಕೂಡ ಒಂದ್ಸರಿ ಆರೋಗ್ಯ ಅವಳದು ತಪ್ಪಿತ್ತು. ಆ್ಯಂಡ್ ನಾನು ಕೂಡ ನಂಬಿರಲಿಲ್ಲ, ಬಟ್ ಆಮೇಲೆ ಗೊತ್ತಾಯಿತು ಅದು ನಿಜ ಅಂತ. ಆ್ಯಂಡ್ ಸೊ ರಮ್ಯ, ಆರೋಗ್ಯ ನೋಡ್ಕೊ ಆ್ಯಂಡ್ ಕರೆಕ್ಟಾಗಿ ಚೆಕಪ್ ಮಾಡಿಸ್ಕೊಳ್ಳಿ, ಚೆಕಪ್ ಮಾಡಿಸ್ಕೋ ಕಡೆ. ಹೇಳೋದಿಕ್ಕಾರ ನಾನಿದೆ, ಐ ಗಾಟ್ ರೈಟ್ ಸುಟ್ ಯು ರಮ್ಯ, ಟೇಕ್ ಕೇರ್ ಅಬೌಟ್ ಯುವರ್ ಹೆಲ್ತ್ ಅಂಡ್ ಸೀ ದಟ್ ಯುವರ್ ಹೆಲ್ತ್ ಇಸ್ ಪ್ರಾಪರ್ಲಿ ಸೈನ್ ಬೈ ದಿ ಡಾಕ್ಟರ್. ಆಮೇಲೆ ರಾಜಕೀಯ ಬೇಕಿತ್ತ ನಿನ್ನ ಕಣೆ, ನಾನು ನೀನು ದೂರ ಆಗಿದ್ದು ಅದು ಒಂದೇ ಕಾರಣಕ್ಕೆ. ಆ್ಯಂಡ್ ದ ಓನ್ಲಿ ರೀಸನ್ ಫಾರ್ ಬಿ ಟು ಗೆಟ್ ಸಪ್ರೇಟೆಡ್ ವಾಸ್ ದಟ್. ಆ್ಯಂಡ್ ಮತ್ತೆ ಎಲೆಕ್ಷನ್ ಬರುತ್ತೆ, ಈ ಲಾಸ್ಟ್ ಎಲೆಕ್ಷನ್ಗೆ ನೀನು ಹೆಂಗೆ ತಲೆ ಹಾಕಿಲ್ವೋ, ದ ಲಾಸ್ಟ್ ಎಲೆಕ್ಷನ್ ಹೌ ಯು ಡಿಂಟ್ ಪುಟ್ ಯುವರ್ ಹ್ಯಾಟ್ ಇನ್ಮೇಲೆ. ಯಾವತ್ತು ಎಲೆಕ್ಷನ್ ವಿಷಯದಲ್ಲಿ ಅವರ ಪಾರ್ಟಿ ವಿಷಯದಲ್ಲಿ ಅಥವಾ ಬೇರೆ ರಾಜಕೀಯ ವ್ಯಕ್ತಿಗಳ ವಿಷಯದಲ್ಲಿ ಅಥವಾ ಬೇರೆ ಪೊಲಿಟಿಷಿಯನ್ ವಿಷಯದಲ್ಲಿ ತಲೆ ಹಾಕ್ಬಿಡ ಕಡೆ, ಅದು ಒಂದು ಬಿಟ್ಬಿಡು. ಅದು ಒಂದು ಬಿಟ್ಟರೆ ನೀನು ಎಂಥ ಒಳ್ಳೆಯವಳು ಅನ್ನೋದು ನನಗೆ ಗೊತ್ತು. ವಾಟ್ ಎಪ್ ಗುಡ್ ಗರ್ಲ್ ಯು ಆರ್ ಐ ನೋ, ಆ್ಯಂಡ್ ನಿನಗೂ ಗೊತ್ತು ನನಗೇನು ಇಷ್ಟ ಇಲ್ಲ. ಆ್ಯಂಡ್ ಆರೋಗ್ಯ ನೋಡ್ಕೋ, ಆ್ಯಂಡ್ ಜನರು ಅರ್ಥ ಮಾಡ್ಕೊಂಬಿಡಿ ಅವಳ ಆರೋಗ್ಯ ಏನಾಗಿದೆ. ಆ್ಯಂಡ್ ಅಷ್ಟೇ ಕಣೆ, ಟೇಕ್ ಕೇರ್ ಅಬೌಟ್ ಯುವರ್ ಹೆಲ್ತ್. ಆ್ಯಂಡ್ ಇನ್ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯದಲ್ಲೂ ತಲೆ ಹಾಕ್ಬೇಡ ಕಣೆ, ಅಂದರೆ ಸಮಾಜದ ವಿಷಯಕ್ಕೆ, ಸಮಾಜದ ವಿಷಯಕ್ಕೆ ನಾನು ಇದ್ದೀನಿ ಅನ್ನೋದಕ್ಕಿಂತ ಗಂಡಸರಿರ್ತಾರೆ, ಹೆಣ್ಮಕ್ಳು ಮನೆ ವಿಷಯಕ್ಕೆ, ಪ್ರೀತಿ ವಿಷಯಕ್ಕೆ ತಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ದ ಗರ್ಲ್ ಶುಡ್ ಪುಟ್ ಹೆಡ್ ಇನ್ ಹೌಸ್ ಮ್ಯಾಟರ್ ಆರ್ ಲವ್ ಮ್ಯಾಟರ್, ದೆನ್ ಇಟ್ ಬಿ ಸೂಪರ್ಬ್ ಅಲ್ವಾ. ಆ್ಯಂಡ್ ಇವರು ಆರ್ಡ್ರು ಟು ರಮ್ಯ, ನನ್ನ ಆರ್ಡ್ರ್ ಮಾಡೋ ಅಧಿಕಾರ ಇದೆ, ಸಮಾಜ ಜನ ಅಂತ ನೀನು ತಲೆ ಹಾಕ್ದೆ ನಿನ್ನ ಆರೋಗ್ಯ ನೋಡಿಕೊಂಡು ನೀನು ಚೆನ್ನಾಗಿರಬೇಕು ಕಣೆ, ನೀನು ಚೆನ್ನಾಗಿರಬೇಕು. ಆ್ಯಂಡ್ ಸಿ ದಟ್ ಮತ್ತು ಏನೇನು ಟ್ರೀಟ್ಮೆಂಟ್ ತೊಗೊಬೇಕೋ ತಗೋ, ಟೇಕ್. ಆ್ಯಂಡ್ ಸಾರಿ ಇಫ್ ಐ ಹ್ಯಾವ್ ಹರ್ಟೆಡ್ ಯು ಎನಿವೇ, ಅಕಸ್ಮಾತ್ ನಾನು ನಿನಗೆ ನೋವು ಕೊಟ್ಟಿದ್ದರೆ ಅಂತ ಸುಳ್ಳು ಹೇಳ ಅಭ್ಯಾಸ ಎಲ್ಲ ನೋವು ಕೊಟ್ಟಿದ್ದೀನಿ, ಐ ಆಮ್ ಸಾರಿ ಫಾರ್ ದಟ್. ಆ್ಯಂಡ್ ಕಾರಣ ಕೂಡ ಕೊಟ್ಟಿದ್ದೀನಿ ನನಗೆ ಕೊಟ್ಟಿರೋ ನೋವು ಯಾಕೆ ಅಂತ. ಆ್ಯಂಡ್ ಎನಿವೇ ಜನ ಅವ್ರಿಗೆ ಚಮಿಸ್ಬೇಕು, ಅಂಬರೀಷ್ ಅವರು ತೀರ್ಕೊಂಡಾಗ ಬರ್ದೇ ಇಲ್ಲದೇ ಇರೋ ಕಾರಣ, ಆಮೇಲೆ ಅವ್ರನ್ನ ನೋಡಬೇಕು ಅವ್ರ ಆರೋಗ್ಯ ಏನಾಗಿದೆ ಅಂತ. ಬೈ ಫ್ರಮ್ ಯುವರ್ ಫೈಟಿಂಗ್ ಆ್ಯಂಡ್ ಯುವರ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್. ಇನ್ಯಾವತ್ತು ರಮ್ಯ ಟ್ವೀಟ್ ಮಾಡಲ್ಲ, ಪೊಲಿಟಿಷಿಯನ್ ಬಗ್ಗೆ ರಾಜಕೀಯದ ಬಗ್ಗೆ ಮಾಡಿಕೊಡ್ದು ಕಣೆ, ನನ್ನ ಮೇಲೆ ನಾನೇ, ನನ್ನ ಮೇಲೆ ಸ್ವಲ್ಪ ಆದರೂ ಪ್ರೀತಿ ಇದ್ದರೆ ಇಲ್ವಾ, ಪ್ರೀತಿ ಇದ್ದರೆ ಫಸ್ಟ್ ಆರೋಗ್ಯ ನೋಡ್ಕೋ.
and you have to see your health if you love me, Ramya. Bye from your fighting and firing star, Ucha Venkat. ಇದು ನಿನಗೆ ಪಬ್ಲಿಸಿಟಿ ಕೊಡುತ್ತೆ ಅಂತ ಕೆಲವರು ಮಾತಾಡ್ತಾರೆ, ಆದರೆ ನನಗೆ ಕೊಡೋದೇನು ಗೊತ್ತಾ, ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ನಾನು ತೋರಿಸ್ತಿರೋದು. ದ ಕೇರ್ ವಾಟ್ ಐಮ್ ಶೋಯಿಂಗ್ ಆನ್ ಯುವರ್ ಹೆಲ್ತ್ ಬಿಕಾಸ್ ಐ ಹ್ಯಾವ್ ಸ್ಪೆಂಡ್ ಟೈಮ್ ವಿತ್ ಯು, ನಿಮ್ಮ ಜೊತೆ ಕೆಲವು ಕ್ಷಣಗಳನ್ನ ಕಲ್ತಿದ್ದೀನಿ ಅಲ್ವಾ. Okay, bye from your fighting and firing star, Ucha Venkat.